ಸ್ನೇಹಿತರೆ, ಇವತ್ತಿನ ರೆಸಿಪಿ ಚಮ್ಚಮ್ ಅಥವಾ ಚಂಪಾಕಲಿ. ಇಟ್ಸ್ ಬೆಂಗಾಲಿ ಸ್ವೀಟ್ ಅಂತಲೇ ಹೇಳ್ಬೋದು. ಬನ್ನಿ, ಮಾಡ್ಲಿಕ್ಕೆ ಬೇಕಾಗಿರೋಂಥದ್ದೆಲ್ಲ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಹಲೋ ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರೆ, ಇವತ್ತು ಚಮ್ಚಮ್ ಅಥವಾ ಚಂಪಾಕಲಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಣ. ಬನ್ನಿ, ಮಾಡ್ಲಿಕ್ಕೆ ಬೇಕಾಗಿರುವಂಥ ವಸ್ತುಗಳೇನೇನು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಶುದ್ಧವಾದ ಹಸುವಿನ ಹಾಲು, ಸೊ ಕ್ರೀಮಿಯಾಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪನೂ ನೀರು ಹಾಕಿರೋದಿಲ್ಲ, ಚೆನ್ನಾಗಿ ಪನ್ನೀರ್ ಬರುತ್ತೆ ನಮಗೆ. ಆನಂತರ ಇಲ್ಲಿ 150 ಗ್ರಾಮ್ನಷ್ಟು ಸಕ್ಕರೆ. ಆ 150 ಗ್ರಾಮ್ಗೆ ನಾವು 4 ಪ್ರಮಾಣದಷ್ಟು ನೀರು ಹಾಕಬೇಕಾಗುತ್ತೆ. ಆನಂತರ ಇಲ್ಲಿ ನಿಂಬೆಹಣ್ಣಿನ ರಸ, ಇದನ್ನು ನಾನು ನಿಂಬೆಹಣ್ಣ ಚೆನ್ನಾಗಿ ಒಸೆದು ಹಿಂಡು ಅದನ್ನು ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಕೇಸರಿ ದಳಗಳು ನೋಡಿ, ಈ ರೀತಿ ಇರುತ್ತೆ. ಸೊ ಇದು ಕೇಸರಿ ದಳಗಳು, ಇದೊಂದು 2-3 ಪಿಂಚ್ ತೊಗೊಂಡ್ರೆ ಸಾಕು. ಆನಂತರ ಇದು ಖೋವಾ ಸ್ವೀಟ್ ಆದರೂ ತೊಗೊಳ್ಳಿ, ಸಪ್ಪೆ ಆದರೂ ತೊಗೊಳ್ಳಿ, ಯಾವ್ದು ತೊಗೊಂಡ್ರೂ ತೊಂದರೆ ಇಲ್ಲ. ಆನಂತರ 1 ಟೀಸ್ಪೂನಷ್ಟು ಮೈದಾ. ಆನಂತರ ಚೆರ್ರಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ನಾನು ಪಾತ್ರೆ ಇಟ್ಕೊಂಡು ಹಾಲು ಹಾಕ್ಕೊಂಡಿದ್ದೀನಿ. ಈ ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಅವಾಗವಾಗ ಕೈ ಆಡ್ತಾ ಇರಬೇಕು. ಸೊ ಕೈ ಆಡೋದ್ರಿಂದ ಏನಾಗುತ್ತೆ, ಕೆನೆ ಕಟ್ಟೋದಿಲ್ಲ. ಸೊ ಕೆನೆ ಕಟ್ಟಿಲ್ಲ ಅಂದರೆ ಆ ಕ್ರೀಮಿ ಟೆಕ್ಸ್ಚರ್ ಏನಿದೆ ನಮಗೆ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಒಂದು ಸ್ಪ್ಯಾಟುಲಾ ಅಥವಾ ಸೌಟು ಏನಾದರೂ ಒಂದು ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ತಾ ಇರಿ. ಮಧ್ಯ 5-6 ಈ ಕೇಸರಿ ದಳಗಳು ತೊಗೊಂಡಿದ್ದೀನಿ. ಅದಕ್ಕೆ 1-2 ಹನಿಯಷ್ಟು ಹಾಲು ಹಾಕ್ಬಿಟ್ಟು ಇಟ್ಬಿಡೋಣ. ಸೊ ಇದೇನಿದೆ ಈ ಕೇಸರಿ ದಳ, ಇದ್ರ ಕಲರ್ ಬಿಟ್ಕೊಳ್ಳಿ. ಸ್ನೇಹಿತರೆ, ಕೇಸರಿ ದಳ ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ಬಸರಿದಿರಿಗೆ ಏನಕ್ಕೆ ಕೊಡ್ತಾರಪ್ಪ ಅಂದರೆ ಮಕ್ಕಳು ಬೆಳ್ಳಗಾಗ್ತಾರೆ ಅಂತ, ಅದೆಲ್ಲ ಸುಳ್ಳು ಖಂಡಿತವಾಗ್ಲೂ. ಕೇಸರಿ ದಳ ಕುಡಿಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಅನ್ನೋ ದೃಷ್ಟಿಯಿಂದ. ಸೊ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಲರ್ ಬಿಡ್ತಿದೆ ನೋಡಿ. ಈ ರೀತಿ ಮಾಡಿಲ್ಲ ಅಂದರೆ ಹಾಲು ತಳ ಹಿಡಿದ್ಬಿಡುತ್ತೆ, ನೆನಪಲ್ಲಿರಲಿ. ನೋಡಿ, ಈಗ ಹಾಲು ಉಕ್ತಾ ಇದೆ. ಸೊ ಈಗ ಸ್ವಲ್ಪ ಸಿಮ್ಮರಲ್ಲಿ ಇಟ್ಕೊಂಡ್ಬಿಡಿ. ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಹೋಗಿ, ನಿಂಬೆಹಣ್ಣಿನ ರಸ ಏನಿದೆ ಇದನ್ನು. ಸೊ ಈಗ ನೀವು ಗಮನಿಸ್ಬೋದು ಹಾಲು ಒಡಲಿಕ್ಕೆ ಶುರು ಆಗುತ್ತೆ. ಇನ್ ಕೇಸ್ ಸ್ನೇಹಿತರೆ ನಿಮ್ಮದು ಫ್ರೆಶ್ ಹಾಲು, ಅಲ್ಲೇ ಕರೆದಿರೋ ಹಾಲು ಅಂತಂದರೆ ಬೇಗ ಒಡೆಯೋದಿಲ್ಲ. ಸೊ ಅದು ಒಡೆಯೋ ತನಕ ಸಿಮ್ಮರಲ್ಲೇ ಇಟ್ಕೊಂಡು ನಿಧಾನಕ್ಕೆ ಒಡಿಸ್ಕೋಬೇಕಾಗತ್ತೆ. ಸೊ ನೋಡಿ, ಇನ್ನೂ ಬೇಕಾಗತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ ಈಗ ಒಡಿಲಿಕ್ಕೆ ಶುರು ಆಗ್ತಾ ಇದೆ ಹಾಲು. ಸೊ ಫ್ರೆಶ್ ಹಾಲಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಲಿನ ಅಂಶ ಒಂಚೂರು ಇರಬಾರ್ದು, ಆ ರೀತಿ ಒಡ್ಕೋಬೇಕಿದು. ನೋಡಿ ಸ್ನೇಹಿತರೆ, ನಾನು ನಿಂಬೆಹಣ್ಣಿನ ರಸ ಹಾಕಿ 2-3 ನಿಮಿಷ ಆದ ನಂತರ ನಾನು ಸ್ಟವ್ ಆಫ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ನೋಡಿ, ಆಲ್ಮೋಸ್ಟ್ ಒಡೆದಿದೆ, ಇನ್ನೂ ಸ್ವಲ್ಪ ಹಾಲಲ್ ಥರ ಕಾಣಿಸ್ತಿದೆ. ಸೊ ಇದು ಕೂಡ ಕಂಪ್ಲೀಟಾಗಿ ನೀರಾಗಿ ಆಗಬೇಕು. ಈಗ ಸ್ಟವ್ ಆಫ್ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಓಕೆ ನೋಡಿ, ಕಂಪ್ಲೀಟಾಗಿ ಆಗಿದೆ ಈಗಿದು. ಈಗ ನೋಡಿ, ಈ ಪಾತ್ರೆ ಸೈಡ್ಗೆ ಇಟ್ಕೊಂಡು ಈ ರೀತಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ಟ್ರೇನರು, ಅದ್ರ ಮೇಲೆ ಈ ರೀತಿ ಜಾಲರಿ ಇರುವಂಥ ಸ್ಟ್ರೇನರ್ ಇಟ್ಕೊಂಡಿದ್ದೀನಿ. ಆನಂತರ ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಒಂದು ಬಟ್ಟೆನ ಈ ರೀತಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕೋದ್ರಿಂದ ಇನ್ ಕೇಸ್ ಬೀಳೋ ಚಾನ್ಸಸ್ ಇದ್ದರೂ ಕೂಡ ಅದು ಅವಾಯ್ಡ್ ಆಗಲಿ ಅಂಥೇಳಿ. ನೋಡಿ, ನೀಟಾಗಿ ಇದನ್ನು ಶೋಧಿಸ್ಕೊಳ್ಳೋಣ. ಒಂದು ಚೊಂಬಷ್ಟು ತಣ್ಣೀರನ್ನ ಹಾಕಿ ಈ ರೀತಿ ಜಾಲಿಸ್ಕೊಳ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಪನ್ನೀರ್ನಲ್ಲಿರುವಂಥ ನಿಂಬೆಹಣ್ಣಿನ ಅಂಶ ಏನಿದೆ ಅದು ಕಂಪ್ಲೀಟಾಗಿ ಹೋಗಲಿ ಅಂಥೇಳಿ. ಸೊ ಚೆನ್ನಾಗಿ ಇದನ್ನು ಜಾಲಿಸ್ಕೋಬೇಕಾಗತ್ತೆ. ನಿಯರ್ಲಿ 1.5-2 ಚೊಂಬನಷ್ಟು ನೀರು ಹಾಕ್ಕೊಳ್ಳಿ ಈ ರೀತಿ ಈ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ. ಸೊ ನೋಡಿ, ಮತ್ತೊಮ್ಮೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಏನಾಗುತ್ತಪ್ಪ ಅಂದರೆ, ಈ ರೀತಿ ಮಾಡೋದ್ರಿಂದ ತಣ್ಣೀರು ಹಾಕೋದ್ರಿಂದ ಈ ಪನ್ನೀರ್ ಬಿಸಿ ಏನಿದೆ ಅದು ಬೇಗನೆ ಕುಗ್ಸುತ್ತೆ ಬಿಸಿನ. ಸೊ ಮೋರ್ ಓವರ್ ಅದು ಬಿಸಿ ಕುಕ್ತು ಅಂದರೆ ಪನ್ನೀರು ಹಾರ್ಡ್ ಆಗೋದು ಕಡಿಮೆ ಆಗುತ್ತೆ. ಸೊ ಈಗ ಇದಾಗಿದೆ, ಈಗ ನಾನು ಏನು ಮಾಡ್ತೀನಿ ನೋಡಿ, ಈ ರೀತಿ ಇಟ್ಕೊಂಡು ಹಿಂಡ್ಕೋಬೇಕಾಗತ್ತೆ. ಈಗ ಇದ್ರ ಮೇಲೂ ಉಳಿದಿರೋಂಥ ಇನ್ನೊಂದು 1/4 ಚಮಚ ನೀರು ಏನಿದೆ ಅದನ್ನು ಈ ರೀತಿ ಹಾಕೋಬಿಡಿ. ಓಕೆ, ಡನ್. ತುಂಬ ಜಾಸ್ತಿ ಸ್ಕ್ವೀಸ್ ಮಾಡಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸೊ ನೋಡಿ, ನೋಡಿ ಮಿನಿಮಮ್ 20 ನಿಮಿಷಗಳ ಕಾಲ ಇದನ್ನು ಹೀಗೆ ಹ್ಯಾಂಗ್ ಮಾಡಿಬಿಡಿ. ಎಲ್ಲಿ ಹ್ಯಾಂಗ್ ಮಾಡೋದು ಮೇಡಮ್ ಅಂತ ಅಂದರೆ, ಈ ಒಂದು ಸಿಂಕ್ ಇರುತ್ತಲ್ಲ, ಸಿಂಕ್ ನಲ್ಲಿ ಬರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಅಂತ ಏನು ಹೇಳ್ತೀವಿ ಅಲ್ಲಿ ನೇತಾಕ್ಬೋದು. ಇಲ್ಲ ಅಂತಂದರೆ ಈ ಬಾಗಿಲು ವಾರ್ಡ್ರೋಬ್ ಕೈಗಳು ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಈ ರೀತಿ ನೇತಾಕ್ಬಿಡೋಣ. ಈಗ ಸ್ನೇಹಿತರೆ, ಈ ಖೋವಾ ಏನಿದೆ ಅದು ಮಿನಿಮಮ್ 20 ನಿಮಿಷ ಹಾಗೆ ಇರಲಿ. ಖೋವಾನ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇನ್ ಕೇಸ್ ಉದುರುದ್ರಾಗಿಲ್ಲ ಅಂತಂದರೆ, ಸ್ವಲ್ಪ ಹಾರ್ಡ್ ಇದೆ ಅಂತಂದರೆ ನೀವೇ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಆನಂತರ ಸ್ನೇಹಿತರೆ, ಇದಕ್ಕೆ ನಿಯರ್ಲಿ ನಾನು ಹೇಳಿದ್ನಲ್ಲ ಸಕ್ಕರೆ ಸಪ್ಪೆ ಕೋವಾ ಆದರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ನಿಯರ್ಲಿ
ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿಟ್ಕೊಂಡಿದ್ದೀನಿ. ಈಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಿಮಗಾಗಲಿಲ್ಲ ಇದರಲ್ಲಿ ಮಾಡಲಿಕ್ಕೆ ಅಂದರೆ ಈವನ್ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಇಟ್ಸ್ ಬೆಟರ್. ಕೈಯಲ್ಲಿ ಮಾಡೋದು ಇನ್ನೂ ಬೆಟರ್ ಅನ್ಸುತ್ತೆ ನನಗೆ. ನೋಡಿ ಈಗ ಕೇಸರಿ ದಳಗಳನ್ನ ಬಿಟ್ಟು ಬರೀ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಸಾಕು ಇಷ್ಟ ಹಾಕಿದ್ರೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇದಿನ್ನೂ ಸಾಫ್ಟ್ ಆಗಿಲ್ಲ. ಸೊ ನಾನು ಇನ್ನೂ ಒಂದು ಅರ್ಧ ಟೀಸ್ಪೂನಷ್ಟು ಮತ್ತೆ ಹಾಲು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕ್ರೀಮಿ ಕನ್ಸಿಸ್ಟೆನ್ಸಿನಲ್ಲಿರಬೇಕು, ಅಂದರೆ ತುಂಬ ಗಟ್ಟಿ ಬೇಡ, ಸ್ವಲ್ಪ ತೆಳುವಾಗಿದ್ದರೆ ಸಾಕು. ನೋಡಿ ಈ ರೀತಿ ಇರಬೇಕು, ನಾನು ತೋರಿಸ್ತೀನಿ ಜೂಮ್ ಮಾಡಿ. ನೋಡಿ ಈ ರೀತಿ ಇರಬೇಕು, ಅಂಟಿಸ್ತಿರ್ಬೇಕು ಕೈಗೆ. ಸೊ ನಾವು ಫಿಲ್ಲಿಂಗ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಹಾಕಿ ಫಿಲ್ ಮಾಡಲಿಕ್ಕೂ ಕೂಡ ಸುಲಭ ಆಗಬೇಕು. ಸೊ ಈಗ ಇದು ಕೂಡ ರೆಡಿಯಾಗಿದೆ, ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡಿದ್ದೀನಿ, ಆ ಪಾತ್ರೆಗೆ 150 ಗ್ರಾಮ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಅದೇ ಇದರಲ್ಲಿ 4 ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಅದೇ ಕಪ್ ಅಳತೆಯಲ್ಲಿ 1, 2, 3 ಆನಂತರ ಇದು 4. ಇದನ್ನು ಸೈಡಲ್ಲಿ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಓಕೆ ನೋಡಿ ಸ್ನೇಹಿತರೆ, ಅದು ಕಾಯೋಷ್ಟರಲ್ಲಿ ನಾವು ಈ ಪನ್ನೀರ್ ಏನಿದೆ ಇದನ್ನು ತಕ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪನ್ನೀರು ಸಾಫ್ಟ್ ಆಗಿದೆ ಅಂತ ನೋಡ್ತಿದ್ದೀರಲ್ಲ. ಈಗ ಇದನ್ನು ಮಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಈ ಪೋಷನಲ್ಲಿ ಈ ರೀತಿ ಮಸಿತಾ ಹೋಗಬೇಕು. ಪ್ರತಿ ಪನ್ನೀರೂ ಅದರಲ್ಲಿ ಸ್ಕ್ರ್ಯಾಂಬಲ್ಡ್ ಆಗಿರಬೇಕು, ಚೆನ್ನಾಗಿ ಮಸ್ತಿರಬೇಕು. ಸೊ ಈ ರೀತಿ ಮಸಿಯೋಣ. ಸೊ ಎಲ್ಲಿವರೆಗೂ ಮಸಿಬೇಕು, ಎಣ್ಣೆ ಅಂಶ ಬಿಡೋ ತನಕ ಮಸ್ಕೋಬೇಕಾಗತ್ತೆ. ಸ್ನೇಹಿತರೆ ನೀವು ತುಂಬ ಹೊತ್ತು ಕೂಡ ಮಿದ್ದಿಸ್ಕೊಬಾರ್ದು, ತುಂಬ ಹೊತ್ತು ಮಿದ್ದಿಸ್ಕೊಂಡ್ರೆ ಜಾಸ್ತಿ ಎಣ್ಣೆಣ್ಣೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಕೈಯೆಲ್ಲ ಎಣ್ಣೆಣ್ಣೆ ಆಗಿದೆ. ಈಗ ನಾನು ಏನು ಮಾಡ್ತೀನಿ, 1 ಟೀಸ್ಪೂನಷ್ಟು ಮೈದಾ ಹಿಟ್ಟನ್ನ ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಡಸ್ಟ್ ಮಾಡ್ಕೊಳ್ತಾ ಚೆನ್ನಾಗಿ ಈಗ ನಾತ್ಕೊಳ್ಳೋಣ. ಯಾಕಂದರೆ ಈಗ ಆಲ್ರೆಡಿ ಕೈಯಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಪನ್ನೀರ್ದು, ಇನ್ನೂ ಜಾಸ್ತಿ ನಾತ್ಕೊಳ್ಳಿಕ್ಕೆ ಹೋಗ್ಬಿಡಿ. ಒಂದೊಂದು ಸ್ವಲ್ಪ 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 ಈ ಮೈದಾ ಹಿಟ್ಟೇನಿದೆ ಅದು ಫುಲ್ ಕಂಪ್ಲೀಟಾಗಿ ಹಾಕ್ಬಿಡಲಿ. ಕಂಪ್ಲೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾಫ್ಟ್ ಬಾಲ್ ಆಗಿ ಇರಬೇಕು. ನೋಡಿ ಯಾವ ರೀತಿ ಬಾಲ್ ಇದೆ ಅಂತ, ಈ ಥರ ಸಾಫ್ಟ್ ಬಾಲ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಆನಂತರ ನೀವೇನು ಮಾಡಬೇಕು, ಒಂದು 1/2 ಪೋರ್ಷನ್ನಷ್ಟು ತೆಗೆದುಕೊಂಡು ನಿಮಗೆ ಯಾವ ಶೇಪ್ ಬೇಕು ಉದ್ದಕ್ಕೆ ಮಸ್ತು ಬಿಡಿ. ಆನಂತರ ಮಧ್ಯದಲ್ಲಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಇದೆಯಾ, ಆವಾಗ ಏನು ಮಾಡ್ಬೋದು, ಮೇಲ್ಗಡೆ ಏನು ಎಕ್ಸ್ಟ್ರಾ ಬಂದಿದೆ ಅದನ್ನು ಸೈಡಲ್ಲಿ ತೆಗೆದು ಎತ್ತಿಟ್ಕೊಳ್ಳಿ. ನಿಮ್ಗೆ ಎಷ್ಟುದ್ದ ಬೇಕೋ ಸೈಜು ಅಷ್ಟುದ್ದ ಮಾಡಿ ಈ ರೀತಿ ಮಾಡಿಟ್ಕೊಳ್ಳಿ. ಇನ್ನೂ ಒಂದು ಮೆಥಡ್ ಇದೆ ಸ್ನೇಹಿತರೆ, ತೋರಿಸ್ತೀನಿ ನೋಡಿ. ಸೆಕೆಂಡ್ ಮೆಥಡ್ ನೋಡಿ, ಏನಿಲ್ಲ, ಜಸ್ಟ್ ಒಂದು ಬಾಲ್ ತೆಗೆದುಕೊಂಡು ರೌಂಡ್ ಮಾಡ್ಕೊಳ್ಳಿ. ಆನಂತರ ಜಸ್ಟು ಉದ್ದುದ್ದಕ್ಕೆ ಮಸಿದ್ರೆ ಸಾಕು. ನೋಡಿ ಸಿಲಿಂಡ್ರಿಕಲ್ ಶೇಪಲ್ಲಿ ಆಗಿದೆ. ಇನ್ನೂ ಒಂದು ಮಾಡಿ ತೋರಿಸ್ತೀನಿ. ಇದೇ ರೀತಿ ಎಲ್ಲವನ್ನೂ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. 1 by 1 ಏನಿದೆ ಅದನ್ನು ಸಿಲಿಂಡ್ರಿಕಲ್ ಶೇಪಲ್ಲೇ ಬೇಕು. ಓಕೆ ನೋಡಿ ಸ್ನೇಹಿತರೆ, ನೆನಪಲ್ಲಿರಲಿ, ಕ್ರ್ಯಾಕ್ಸ್ ಇಲ್ದಾಗ ಮಾಡ್ಕೊಳ್ಳಿ. ಕ್ರ್ಯಾಕ್ಸ್ ಇದ್ದರೆ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ 1 by 1 ಹಾಕ್ಕೊಳ್ತಾ ಹೋಗೋಣ. ಈಗ ಸ್ನೇಹಿತರೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿಬಿಟ್ಟು ಮಿನಿಮಮ್ ಅಂದರೂ 15 ನಿಮಿಷ. ಸ್ನೇಹಿತರೆ ನೆನಪಲ್ಲಿರಲಿ, 5 ನಿಮಿಷಕ್ಕೆ ಒಂದ್ಸತಿ ತೆಗೆದುಬಿಟ್ಟು ಒಂದು ಸೈಡ್ ರೊಟೇಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಸಮವಾಗಿ ಕ್ರಮಬದ್ಧವಾಗಿ ಬೇಯ್ಕೊಳ್ಳುತ್ತೆ. ಫ್ಲೇಮ್ ಬಂದು ಮೀಡಿಯಂ ಮತ್ತು ಹೈ ಫ್ಲೇಮರ ನಡುವೆ ಇರಲಿ. ಓಕೆ ಸ್ನೇಹಿತರೆ, ಮಧ್ಯೆ ಒಮ್ಮೆ ತೆಗೆದು ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ. ವಾವ್, ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ಸೊ ಈಗ ಒಂದು 5 ನಿಮಿಷ ಸಿಮ್ಮರಲ್ಲಿ ಇಟ್ಬಿಡೋಣ. 10 ನಿಮಿಷ ಚೆನ್ನಾಗಿ ಬೆಂದಿದೆ. ಆನಂತರ 5 ನಿಮಿಷ ಸ್ವಲ್ಪ ಸಿಮ್ಮರಲ್ಲಿ ಇಡೋದ್ರಿಂದ ಒಳಗಡೆ ಏನಾದರೂ ಗಟ್ಟಿ ಇದ್ದರೂ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ಕೊಳ್ತೀನಿ ಫ್ಲೇಮ್ನ. ಈಗ ನಾನು 1 by 1 ಈ ರೀತಿ ತೆಗೆದು ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಈ ರೀತಿ ಮಾಡೋದ್ರಿಂದ ಸ್ನೇಹಿತರೆ ಅದರಲ್ಲಿರುವಂತಹ ತೇವಾಂಶ ಜಾಸ್ತಿ ಇದ್ದರೆ ಇನ್ ಕೇಸು ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಈಗ ನಾನು ಮಿನಿಮಮ್ 2 ಅವರ್ ಹಾಗೆ ಎತ್ತಿಟ್ಟಿದ್ದೆ. ಸೊ ಅವಾಗ ಏನಾಗುತ್ತೆ, ತೇವಾಂಶ ಜಾಸ್ತಿ ಇರೋದ್ರಿಂದ ಅರಳ್ಕೊಂಡಿರುತ್ತೆ ನೀರಲ್ಲಿರೋದ್ರಿಂದ, ಪಾಕದಲ್ಲಿ ತುಂಬ ದಪ್ಪ ದಪ್ಪ ಕರಳಿರುತ್ತೆ. ಆ ನಂತರ ತೆಗೆದ ನಂತರ ಏನಾಗುತ್ತೆ, ನೀರು ಕಂಪ್ಲೀಟಾಗಿ ಹೊರಟೋಯ್ತು ಅಂದರೆ ಅದರಲ್ಲಿ ಮತ್ತೆ ನಾರ್ಮಲ್ ಸೈಜಿಗೆ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ, ನಾನು 2-3 ಮೆಥಡಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ರೀತಿ ಒಂದು ಮಾಡಿಟ್ಕೊಂಡಿರುವಂತಹ ಏನಿದೆ ಈ ರಸಗುಲ್ಲ, ಅದಕ್ಕೇ ಸ್ವಲ್ಪ ಈ ರೀತಿ ಫಿಲ್ಲಿಂಗ್ ಮಾಡಿಕೊಂಡು ರೌಂಡ್ ಮಾಡಿಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಇಟ್ಕೊಂಡು ಈ 2 ರಸಗುಲ್ಲಗಳ ಮಧ್ಯ ಅಥವಾ 1 ರಸಗುಲ್ಲ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ನೀಟಾಗಿ ಬೆರಳಿನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಆನಂತರ ಇನ್ನೊಂದು ರಸಗುಲ್ಲನ ಇಟ್ಬಿಡಿ. ನೋಡಿ ನಾನೀಗ 10 ದಿನದ ತೋರಿಸ್ತೀನಿ. ನೋಡಿ ಈ ರೀತಿ. ಈಗ ನಾನು ಇದ್ರ ಮಧ್ಯೆ ಒಂದು ಚೆರಿ ಇಟ್ಕೊಳ್ತೀನಿ. ಈ ರೀತಿನಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೂ ಒಂದು ಮೆಥಡ್ ಇದೆ, ನಾನು ಅದನ್ನು ತೋರಿಸ್ತೀನಿ ನೋಡಿ. ಆನಂತರ ನೀವು ಸ್ವಲ್ಪ ಪ್ರೆಸ್ ಮಾಡಿ,
ಕಾಣಿಸ್ತಿದೆ ಅಲ್ವಾ ಯಾವ ರೀತಿ ಬಂದಿದೆ ಅಂತ, ಸಕ್ಕದಾಗಿ ಕಾಣಿಸ್ತಿದೆ ನೋಡಲಿಕ್ಕೆ, ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇನ್ನೂ ಒಂದು ಮೆಥಡ್ ಇದೆ ನೋಡಿ, ಎರಡರ ಮಧ್ಯ ಚಾಕುವಿನ ಸಹಾಯದಿಂದ ಈ ರೀತಿ ಸ್ಲಿಟ್ ಮಾಡ್ಕೊಳ್ಳಿ, ಅಂದರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು, ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳಿ. ನಂತರ ನೀವು ಈ ಕೋವಾ ಏನಿದೆ ಅದನ್ನು ಎಷ್ಟು ಬೇಕಷ್ಟು ತೆಗೆದುಕೊಂಡು ಮತ್ತೆ ರೌಂಡ್ ಶೇಪಲ್ಲಿ ಉಂಡೆ ಮಾಡಿಬಿಟ್ಟು ಉದ್ದುದ್ದಕ್ಕೆ ಮಸಿಸ್ಕೊಳ್ಳಿ, ಅಂದರೆ ಮಸ್ಕೊಳ್ಳಿ. ಆನಂತರ ಅಳತೆ ನೋಡ್ಕೊಳ್ಳಿ, ಮೆಷರ್ಮೆಂಟ್ ಕರೆಕ್ಟ್ ಇದೆಯಾ, ಓಕೆ ಡನ್. ಈಗೇನು ಮಾಡಬೇಕು, ಎರಡು ಕೋವಾ ಮಧ್ಯದಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡಬೇಕು. ಸೊ ಆನಂತರ ಇದನ್ನು ಸ್ವಲ್ಪ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡೋದ್ರಿಂದ ನೀವು ಸಪ್ರೇಟ್ ಎತ್ತಿಟ್ಟಿದ್ರೂ ಕೂಡ ಅದು ಬಿಟ್ಕೊಳ್ಳೋದಿಲ್ಲ, ಇಲ್ಲಾಂದ್ರೆ ಏನಾಗುತ್ತೆ, ಕೋವಾ ಸಪ್ರೇಟು ಈ ರಸಗುಲ್ಲ ಸಪ್ರೇಟ್ ಆಗಿಬಿಡುತ್ತೆ, ಆವಾಗ ಚಂಪಾಕಲಿ ಅಥವಾ ಚಮಚಮ್ ಅಂತ ಏನು ಹೇಳ್ತೀವಿ ಅದು ಅನ್ಸ್ಕೊಳ್ಳೋದಿಲ್ಲ. ಇನ್ನೂ ಒಂದು ಸ್ನೇಹಿತರೆ, ನೀವು ಇದೆಲ್ಲ ಹಾಕಿದ ನಂತರ ಈ ರೀತಿ ಪ್ರೆಸ್ ಮಾಡಿ ಉದ್ದುದ್ದಕ್ಕೆ ಈ ರೀತಿ ಎಳೀರಿ, ಅವಾಗ ತುಂಬ ಚೆನ್ನಾಗಿ ಕೂರುತ್ತೆ, ನೋಡ್ತಿದ್ದೀರಾ ಅಲ್ವಾ. ಇದೇ ರೀತಿ ಎಲ್ಲವನ್ನು ಕೂಡ ನಾನು ಮಾಡಿಟ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಇನ್ನೂ ಒಂದು ತೋರಿಸ್ತೀನಿ, ನಿಮ್ಗೆ ಕ್ಲಾರಿಫಿಕೇಶನ್ ಆಗ್ತಿಲ್ಲ ಅಂದರೆ ಒಂದು ಈ ರೀತಿ ತೆಗೆದುಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಸಪ್ರೇಟ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ತೆಗೆದುಕೋಬೇಕು, ತುಂಬ ಜಾಸ್ತಿನೂ ತೊಗೋಬೇಡಿ, ಕೋವಾ ತುಂಬ ಕಡಿಮೆನೇ ತೊಗೊಂಬಿಡಿ. ಈ ರೀತಿ ಉದ್ದಕ್ಕೆ ಈ ರೀತಿ ಮಾಡ್ಕೊಳ್ಳಿ, ಮೆಷರ್ಮೆಂಟ್ ನೋಡ್ಕೊಳ್ಳಿ ಮಧ್ಯದಲ್ಲಿ ಆಗುತ್ತಾ ಇಲ್ವಾ ಅಂತ. ಓಕೆ, ಈಗ ಆಗುತ್ತೆ. ಈಗ ಎರಡರ ಮಧ್ಯ ಈ ರೀತಿ ಇಟ್ಬಿಟ್ಟು ಜಸ್ಟ್ ಫಿಕ್ಸ್ ಮಾಡಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಿಟ್ಟೋಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆನಂತರ ಮಿನಿಮಮ್ ಅಂತ ಅಂದ್ರೂ ಇದನ್ನು ಕೆಳಗಡೆ ಫ್ರಿಡ್ಜಲ್ಲಿ ಕೆಳಗಡೆ 3-6 ಅವರ್ಸ್ ಇದನ್ನು ಹಾಗೆ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ತಣ್ಣಗಾಗಿರುತ್ತಲ್ವ, ತುಂಬ ಚೆನ್ನಾಗಿ ಕೂಡ ಇರುತ್ತಿದು. ಸ್ನೇಹಿತರೆ ನೋಡ್ತಿದ್ದೀರಾ ಟೆಕ್ಸ್ಚರು ಇದೆಲ್ಲ ಯಾವ ರೀತಿ ಇದೆ. ನೀವು ಬೇಕ್ರಿಲಿ ತೊಗೊಂಡ್ಬಂದು ತಿನ್ನೋದಕ್ಕಿಂತ ಮನೇಲೆ ಆದಷ್ಟು ಟ್ರೈ ಮಾಡಿ, ಬಂದಿಲ್ಲ ಅಂತ ಅಂದರೆ ನೀವು ಬೇಕ್ರಿಗೆ ಆಪ್ಷನ್ ಹೋಗ್ಬೋದು. ಮೊದಲನೇ ಸತಿ ಕೆಲವು ಸತಿ ಹಾಲು ಸರಿಗೆ ಹಾಲು ಹೊಡೆದಿರೋಂಥ ಪನ್ನೀರ್ ನೀರಿಗೆ ಹಾಕ್ತಾಗ ಬಿಟ್ಟೋಗ್ಬೋದು. ಬಟ್ ಲೇಟರ್ ಆನ್ ನಿಮಗೆ ಒಂದು ಸತಿ ಎರಡು ಸತಿ ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತಿದ್ದು. ಸ್ನೇಹಿತರೆ ನೋಡಿದ್ರೆ ಅಲ್ವಾ ಇಷ್ಟ ಇವತ್ತಿನ ರೆಸಿಪಿ, ಚಂಪಾಕಲಿ ಅಥವಾ ಚಮಚಮ್ ಅಂತ ಏನು ಹೇಳ್ತೀವಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.